ವೆಲ್ಕಮ್ ಬ್ಯಾಕ್ ಟು ರಾಧಾಸ್ ಸ್ಮಾರ್ಟ್ ಕನ್ನಡ ಚಾನಲ್. ಇವತ್ತು ಸಿಂಪಲಾಗಿ ಒಬ್ಬಟ್ಟು ರೆಸಿಪಿ ಮಾಡ್ತಾ ಇದ್ದೀನಿ, ಅಂದರೆ ಒಬ್ಬಟ್ಟು ಮಾತ್ರ ಮಾಡೋದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಹೊಸ ಮನೆಗೆ ಬಂದಿದ್ವಿ ನಾವು, ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಪೂಜೆ ಮಾಡಿದ್ವಲ್ಲ, ಕಾಯೆಲ್ಲ ಒಡೆದಿರೋದೆಲ್ಲ ಇತ್ತು, ಹಾಗಾಗಿ ಒಬ್ಬಟ್ಟು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವೀಟ್ ಮಾಡೋದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಮತ್ತು ಈ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಫಸ್ಟ್ ಬಿಸಿನೀರು ಕಾಸಿಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ 3 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಬೇಳೆ ಬೇಯ್ತಿದೆ, ಬೇಯೋಷ್ಟರಲ್ಲಿ ನೀವಿನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಡಿ. ಮತ್ತು ಫ್ರೆಂಡ್ಸ್, ನಾನು ಹೋದ ವೀಡಿಯೋಲ್ಲಿ ಶೇರ್ ಮಾಡಿದ್ದೆ, ನಾನು ಮನೆ ಶಿಫ್ಟ್ ಆಗಿದ್ದು, ಮನೆ ಪೂಜೆ ಮಾಡಿದ್ದು, ತುಂಬ ಜನ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಇನ್ನೂ ಹೆಚ್ಚೆಚ್ಚು ನಾವು ವ್ಲಾಗ್ನ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನನಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಹಾಕಬೇಕು ಅಂತ ಖುಷಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಇದು ಒಬ್ಬಟ್ಟು ಶುಕ್ರವಾರದ ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ನಾವು ಗುರುವಾರ ಆಲೋಚಿಸಿದ್ವಿ, ಸೊ ಮಧ್ಯದಲ್ಲಿ ಸ್ವಲ್ಪ ದಿನ ವೀಡಿಯೋ ಒಂದು ವಾರ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಮನೆಯಂದಮೇಲೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ಐಟಮ್ ತರೋದು, ಇಳಿಸೋದು, ಎಲ್ಲ ಜೋಡಿಸ್ಕೊಳ್ಳೋದು ತುಂಬ ಕೆಲಸ ಇರುತ್ತೆ. ಹಾಗಾಗಿ ಏನೇ ಕೆಲಸ ಮಾಡಿದ್ರು ನಾವೇ ಮಾಡಿದ್ರೇ ನಮಗೆ ಸಮಾಧಾನ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಮತ್ತು ಈ ವೀಡಿಯೋ ಕೂಡ ಅಷ್ಟೇ ಮಾಡಿಟ್ಟಿದ್ದೆ, ಅಪ್ಲೋಡ್ ಮಾಡೋಣ, ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಆಗಿರಲಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ದೊಡ್ಡ ತಪ್ಪಲೆಯಲ್ಲಿ, ಅಂದರೆ 1 ಕೆಜಿ ಬೇಳೆ ಬೇಯುವಂಥ ತಪ್ಪಲೆಯಲ್ಲಿ ನಾನು 3 ಗ್ಲಾಸಷ್ಟು, ಅಂದರೆ 3/4 ಕೆಜಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆ ಈ ರೀತಿ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಳೆ ಬೇಯೋವರೆಗೂ ನೋಡ್ಕೊಳ್ಳಿ. ಬೇಳೆ ಬೆಂದ ಮೇಲೆ ನೋಡ್ತಾ ಇರ್ಬೋದು ಬೇಳೆ ಕೂಡ ಬೇಗ ಬೇಯಿದೆ. ಬೇಳೆ ತೊಗೊಳ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ, ಸಣ್ಣ ಬೇಳೆ ಬರುತ್ತೆ ಮತ್ತು ಅಗಲ ಬೇಳೆ ಬರುತ್ತೆ. ಸೊ ಅದರಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ, ಬಟ್ ಅಗಲ ಬೇಳೆಯಲ್ಲಿ ಒಬ್ಬಟ್ಟು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಮತ್ತು ಒದಗುತ್ತೆ, ಹೂರ್ಣೆ ಎಲ್ಲ ಚೆನ್ನಾಗಿ ಜಾಸ್ತಿ ಸಿಗುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಬೆಂದಿದೆ ಬೇಳೆ ಈಗ. ಇವಾಗ ಈ ಕಟ್ನ ನಾನು ಬೇಳೆ ಬೆಂದಮೇಲೆ ಬಗ್ಗಿಸ್ಕೊಂಬಿಡ್ತೀನಿ ಒಂದು ಬೇರೆ ಪಾತ್ರೆಗೆ, ಇದನ್ನು ಬಗ್ಗಿಸ್ಕೊಂಬಿಡ್ಬೇಕು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ನೀವು ನೋಡ್ತಾ ಇರೋದು, ನಾನೀಗ ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಬಟ್ಟೆಯಲ್ಲಿ ತಕ್ಕೊಂಡು ಬಗ್ಗಿಸ್ಬಿಡ್ತೀನಿ. ಓಕೆ, ಬೇಳೆ ಬೆಂದಾದಮೇಲೆ ನೀರೆಲ್ಲ, ಅಂದರೆ ಬೇಳೆ ಬೆಂದಿರೋ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಪೂರ್ತಿ ಬಗ್ಗಿಸ್ಕೊಂಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಬೇಳೆ ಈ ರೀತಿ ಬೆಂದಿದೆ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ, ಬೆಲ್ಲನೂ ಅಷ್ಟೇ, ನಾನು 3/4 ಕೆಜಿಯಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಅಂದರೆ ಸ್ವಲ್ಪ 1 ಕೆಜಿಯಲ್ಲಿ 1-2 ಉಂಡೆಯಷ್ಟು ತೆಗೆದಿಟ್ಕೊಂಬಿಟ್ಟು ಸ್ವೀಟ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ, ಸ್ವೀಟ್ ಕಡಿಮೆ ಬೇಕು ಅನ್ನೋಂಗಿದ್ರೆ 3/4 ಕೆಜಿ ಬೇಳೆಗೆ 3/4 ಕೆಜಿ ಬೆಲ್ಲನೇ ಹಾಕ್ಕೊಳ್ಳಿ. ಇದು ಬೆಲ್ಲ ಕೂಡ ತುಂಬ ಚೆನ್ನಾಗಿದೆ, ಏನು ಕಲ್ಲು ಮಣ್ಣು ಆ ಥರ ಎಲ್ಲ ಏನಿಲ್ಲ. ಸೊ ನಾನು ಯಾವಾಗಲೂ ತರಿಸ್ತಿರ್ತೀನಿ, ಹಾಗಾಗಿ ಚೆನ್ನಾಗಿದೆ ಅಂತ. ಸೊ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ, ಬೇರೆ ಏನು ಪಾಕ ಏನು ತೆಕ್ಕೊಳ್ತಿಲ್ಲ. ಒಂದೇ ಸಲ ಇದರಲ್ಲೇ ಹೀಗೆ ಕರಗಿಸ್ಕೊಳ್ತೀನಿ ನಾನು. ಓಕೆ, ಇದು ಸ್ವಲ್ಪ ಕರಗೋದಕ್ಕೆ ಟೈಮ್ ಹಿಡಿಯುತ್ತೆ. ಇದು ಕರಗೋ ಟೈಮಿಂಗ್ಸಲ್ಲಿ ನಾನು ಸಾಂಬಾರ್ಗೂ ಕೂಡ ಪ್ರಿಪೇರ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಮತ್ತು ನಾನು ಸಾಂಬಾರ್ ವೀಡಿಯೋ ಎಲ್ಲ ಶೇರ್ ಮಾಡ್ತಿಲ್ಲ, ಹೊಸ ಮನೆಗೆ ಬಂದಿದ್ದೀವಿ ಅಂತಂದ್ಬಿಟ್ಟು ಒಂದು ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವೀಟಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಬ್ಬಟ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಅಷ್ಟರಲ್ಲಿ ನಾನು ಸಾಂಬಾರ್ಗೆ ಏನೇನು ಬೇಕು ಎಲ್ಲ ಹುರ್ಕೊಳ್ಳೋದು. ನಿಮಗೆ ಇಂಟ್ರೆಸ್ಟ್ ಇದೆ ಕಮೆಂಟಲ್ಲಿ ಕೇಳಿ, ಸಾಂಬಾರ್ ವೀಡಿಯೋ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ಕೇಳಿ, ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ಈಗ ಬೆಲ್ಲ ಕರಗ್ತಾ ಬಂದಿದೆ, ಆಗಲೇ 60% ಕರಗಿದೆ. ಇನ್ನು ಸ್ವಲ್ಪ ಕರಗಲಿ, ಚೆನ್ನಾಗಿ ಕರಗಿ ಬೇಳೆಯೆಲ್ಲ ಒಟ್ಟಿಗೆ ಬೇಯ್ತಾ ಇರುತ್ತೆ, ಜೊತೆಗೆ ಬೆಲ್ಲನೂ ಕರಗ್ತಾ ಇರುತ್ತೆ. ಬೆಲ್ಲ ಕರಗಿದೆ, ಇವಾಗ ನೋಡ್ತಾ ಇರ್ಬೋದು ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ನಾವು 3/4 ಕೆಜಿ ಬೇಳೆ ಹಾಕ್ತೀವಿ ಅನ್ನೋದಾದರೆ, ಸೊ 2 ಕಾಯಿ ಹಾಕೋದು ಕೂಡ ಇಳಿಸುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕಾಯಿ ಜಾಸ್ತಿ ಬಿದ್ದಷ್ಟು ಒಬ್ಬಟ್ಟು ಟೇಸ್ಟ್ ಇರುತ್ತೆ. ಅಕಸ್ಮಾತ್ ಒಂದು ದೊಡ್ಡ ಕಾಯಿ ಇದೆ ಅನ್ನೋದಾದರೆ, ಸೊ ಒಂದು ಕಾಯಿ ಪೂರ್ತಿ ತುರಿದು ಹಾಕ್ಕೊಳ್ಳಿ, ಸೊ ಚೆನ್ನಾಗಾಗುತ್ತೆ. ಮತ್ತು ಕಾಯಿ ಹಾಕ್ತೀವಲ್ಲ ಸ್ವಲ್ಪ ಗಟ್ಟಿ ಆಯ್ತು ಇವಾಗ, ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕಾಯಿ ಬೆಲ್ಲ ಬೇಳೆ 3 ಒಟ್ಟಿಗೆ ಚೆನ್ನಾಗಿ ಬೇಯಲಿ, ಬೆಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೆ, ಹಾಗಾಗಿ ದೊಡ್ಡ ಪಾತ್ರೆನ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಇವಾಗ ಬೆಲ್ಲ ಕಾಯಿ
ಬೇಳೆ ಎಲ್ಲ ಒಟ್ಟಿಗೆ ಕುಳಿ ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟ ಆದರೆ, ಯಾಕಂದರೆ ನಾವು ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ತಣ್ಣಗಾಗುವಷ್ಟರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಸೊ ಲಾಸ್ಟಲ್ಲಿ ನಾನು ಇವಾಗ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇದು ಕರಗುವಷ್ಟರಲ್ಲಿ ಅಂದರೆ ಇದು ಹೂರ್ಣ ತಣ್ಣಗಾಗೋಷ್ಟರಲ್ಲಿ ನಾವು ಬೇಯಿಸ್ಕೊಂಡಿರೋ ತಣ್ಣಗಾಗೋಷ್ಟರಲ್ಲಿ ರುಬ್ಕೊಂಬಿಡ್ಬೇಕು ಬೇಗ. ಅಕಸ್ಮಾತ್ ಗ್ರೈಂಡರ್ ಇದ್ದರೂ ಕೂಡ ರುಬ್ಕೊಳ್ಳಿ, ಮಿಕ್ಸಿಯಲ್ಲಿ ಕೂಡ ಅಷ್ಟೇ. ಸ್ವಲ್ಪ ಲೈಟಾಗಿ ಬೆಚ್ಚಿಗಿದ್ದಾಗ ನಾವು ರುಬ್ಕೋಬೇಕು. ಸೊ ಇಷ್ಟೆಲ್ಲ ಪ್ರಿಪೇರ್ ಆಯಿತು, ಹೂರ್ಣ ಎಲ್ಲ ರುಬ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ನಾನು ಇದು ಜಾಸ್ತಿ ವೀಡಿಯೋ ಲೆಂತ್ ಆಗುತ್ತೆ, ಮತ್ತು ನನಗೆ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಮನೆ ಸ್ವೀಟ್ ಮಾಡೋ ಟೈಮಲ್ಲಿ ಮಾಡಿಕೊಂಡೆ, ಸ್ವೀಟ್ ಮಾಡಿದ್ವಿ. ಇದನ್ನು ಹಂಗೆ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಸಣ್ಣ ಸಣ್ಣ ಕ್ಲಿಪ್ಸಿಂಗೆಲ್ಲ ತೆಗೆದುಕೊಂಡಿದ್ದೆ. ಇದು ಕಣಕ ಕಟ್ಟಿ ಅಂದರೆ ಕಲಸಿಟ್ಟಿದ್ದೆ ಮುಂಚೆ ನಾನು ಮೈದಾ ಇಟ್ಟು, ಮತ್ತು ಎಣ್ಣೆ ಸ್ವಲ್ಪ ನೀರು ಹಾಕಿ ಕಲಸಿ ಬೆಳಗ್ಗೆನೇ ಇಟ್ಟಿದ್ದೆ. ಸೊ ಈ ವಿಡಿಯೋ ಮಾಡೋದು ಈಗ ಬೇಡ ಅಂತ ಸುಮ್ಮನಾಗಿದೆ, ಕೆಲಸ ಇದೆ, ಕೆಲಸ ಎಲ್ಲ ಆದಮೇಲೆ ಫ್ರೀಯಾಗಿ ಮಾಡೋಣ ಅಂತ. ಬಟ್ ಆದರೂ ಮಾಡ್ತಾಯಿದ್ದೀನಿ ಒಂದು ವಿಡಿಯೋ ಅಂತ ಅಂದ್ಬಿಟ್ಟು. ಓಕೆ ನೋಡಿ, ಈ ರೀತಿ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಕಣಕ ಕಲಸ್ಕೊಳ್ಳೋಕ್ಕೂ ಮುಂಚೆ ಜಾಸ್ತಿ ಇದಕ್ಕೇನು ಐಟಮ್ಸ್ ಹಾಕಿಲ್ಲ, ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟು, ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ನೀರಾಗಿ ಕಲಸ್ಕೊಂಡ ಮೇಲೆ ಚೆನ್ನಾಗಿ ಮೆತ್ತಗಾಗಬೇಕು ಅನ್ನಂಗಿದ್ರೆ ಸ್ವಲ್ಪ ನೀರು ಅಂದರೆ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿದ್ದಬೇಕು. ಇದನ್ನು ಚೆನ್ನಾಗಿ ಮಿದ್ದಮೇಲೆ ಇದನ್ನು ಸ್ವಲ್ಪ ಒಂದು 5-4 ಅವರ್ಸ್ ಚೆನ್ನಾಗಿ ನೆನೆದಷ್ಟು ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಒಬ್ಬಟ್ಟು ತುಂಬ ಇಷ್ಟ ಆಯಿತು. ಸೊ ನೋಡಿ, ಈ ರೀತಿ ಹೂರ್ಣ ಕೂಡ ಪ್ರಿಪೇರ್ ನಾನು ರುಬ್ಕೊಂಡಿದ್ದೆ. ಸೊ ರುಬ್ಬೋದೆಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಮಾಡ್ತಾಯಿದ್ವಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಒಂದು ಖುಷಿಯಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ತಡ್ಕೊಳ್ಳಿ. ಅಕಸ್ಮಾತ್ ಕೆಲವರು ಲಟ್ಟಿಸ್ತಾರೆ, ಪೇಪರಲ್ಲಿ ಎಣ್ಣೆ ಕವರಲ್ಲಿ ಲಟ್ಟಿಸ್ತಾರೆ, ತಟ್ತಾರೆ, ಹೀಗೆ ತುಂಬ ಥರ ಮಾಡ್ತಾರೆ. ನಾನು ಈ ರೀತಿ ತುಂಬ ಸಿಂಪಲಾಗಿ ಆಗುತ್ತೆ, ಬೇಗ ಕೂಡ ಆಗುತ್ತೆ ಅಂತ ನಾನು ಈ ರೀತಿ ಒಬ್ಬಟ್ಟು ತಟ್ಟೋ ಶೀಟಲ್ಲಿ ತಟ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ವಲ್ಪ ತೆಳ್ಳಿಗೆ ದಪ್ಪ ನೋಡಿಕೊಂಡು ತಟ್ಕೋಬಿಡಿ. ತಟ್ಕೊಂಡು ಹೆಂಚಿಗೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಆಗ್ಲಿಕ್ಕೆ ಎಲ್ಲೂ ಕೂಡ ಓಪನ್ ಆಗಲಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂತು. ಸೊ ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಕೂಡ ನಿಮಗೂ ಕೂಡ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೇನಾದ್ರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ಇಂಚ್ ಮೇಲೆ ಹಾಕ್ಕೊಂಡಿದ್ದೀನಿ ಒಬ್ಬಟ್ಟು ತಟ್ಟಿದ್ದ. ಸೊ ಎಷ್ಟು ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಎಲ್ಲೂ ಓಪನ್ ಆಗದೆ, ಮೇಲ್ಗಡೆ ನಿಮಗೆ ಬೇಕಾದರೆ ಎಣ್ಣೆ ಹಾಕಿ, ಬೇಡ ಅಂದರೆ ಬೇಡ. ಸೊ ಅದು ನಿಮ್ಮ ಇಷ್ಟ, ಕೆಲವರು ತುಪ್ಪ ಕೂಡ ಹಾಕ್ತಾರೆ. ಸೊ ನಿಮ್ಮ ಇಷ್ಟ. ನಾನು ಯಾಕೆಂದರೆ ಒಬ್ಬಟ್ಟು ತಟ್ಟೋಬೇಕಾದ್ರೆ ಎಣ್ಣೆ ಹಾಕ್ಕೊಂಡಿದ್ದೆ, ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತಿರುವಾಕೋಬಿಡ್ತೀನಿ. ಓಕೆ ನೋಡ್ತಾ ಇರ್ಬೋದು, ಮತ್ತೆ ಇನ್ನೊಂದು ಒಬ್ಬಟ್ಟು ತಟ್ಟು ಹಾಕ್ಕೊಂಡಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯುತ್ತೆ. ಮತ್ತು ಉರಿನೂ ಅಷ್ಟೇ, ಗ್ಯಾಸ್ ಹಿಡಿ ಜಾಸ್ತಿ ಇಟ್ಕೋಬೇಡಿ, ಕಡಿಮೆ ಅಂದರೆ ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸಿ. ಜಾಸ್ತಿ ಉರಿ ಇಟ್ಕೊಂಡು ಬಂದ್ಬಿಟ್ಟು ಒಂದು ಕಡೆ ಸೀದಂಗೆ ಆಗುತ್ತೆ, ಒಂದು ಕಡೆ ಕಡಿಮೆ ಅನಿಸುತ್ತೆ. ಸೊ ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಈಗ ಈ ಕಡೆ ಬೆಂದ ನಂತರ ನೆಕ್ಸ್ಟ್ ನಾನು ಈ ಕಡೆ ಕೂಡ ತಿರುವಾಕೊಂಡು ಮೇಲುಗಡೆ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ಇದನ್ನು ತಿರುವಾಕೊಳ್ತೀನಿ. ಒಬ್ಬಟ್ಟು ಕೂಡ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಫೈನಲಿ ಒಬ್ಬಟ್ಟು ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಒಬ್ಬಟ್ಟು ಜಾಸ್ತಿ ಇಷ್ಟಪಡಲ್ಲ, ಮಾಡಿದ್ರೂ ಕೂಡ ಒಂದು ಎರಡು ಅಷ್ಟೇ ತಿನ್ನೋದು. ಬಟ್ ಈಗ ಮಾಡಿದ ಒಬ್ಬಟ್ಟು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ರೀತಿ ಸಾಕು, ಜಾಸ್ತಿ ಸೀಸಕ್ಕೆಲ್ಲ ಹೋಗಿಬಿಡಿ ಬೇಯಿಸೋಕ್ಕೆಲ್ಲ. ಓಕೆ ಈ ಕಡೆಯೂ ಎರಡು ಕಡೆಯೂ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು ಅಂತ. ಓಕೆ ನಾನು ಇವತ್ತು ಒಬ್ಬಟ್ಟಿನ ವಿಡಿಯೋ ಮಾತ್ರ ಒಂದು ಶೇರ್ ಮಾಡ್ತಾಯಿದ್ದೀನಿ. ಒಬ್ಬಟ್ಟಿನ ಸಾಂಬಾರ್ದದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಟ್ರೈಪಾಡ್ ಇರಲಿಲ್ಲ ಕೈನಲ್ಲಿ. ಆದಷ್ಟು ನನ್ನ ಮಗ ಇಟ್ಕೊಂಡು ವಿಡಿಯೋ ಮಾಡಿದ, ಅಂಗಡಿಯಲ್ಲಿ ಟ್ರೈಪಾಡ್ ತಂದಿರಲಿಲ್ಲ ನಾವು. ಸೊ ಸುಮ್ಮನೆ ಸಡನ್ ಅಂತ ಮಾಡೋಣ ಅನಿಸ್ತು, ಪೂಜೆ ಮಾಡಿದ್ದೆಲ್ಲ ಕಾಯಿಲ ಇತ್ತು, ಮಾಡಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಒಬ್ಬಟ್ಟು ರೆಡಿ ಆಯಿತು, ನಾನು ಟೇಸ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಅಗಲ ಬಟ್ಟಲಲ್ಲೋ ಅಥವಾ ತಟ್ಟೆಯಲ್ಲೋ ಹಾಕಿಟ್ಕೊಳ್ಳಿ. ನೋಡ್ತಾ ಇರ್ಬೋದು ಫೈನಲಿ ಒಬ್ಬಟ್ಟು ನಾನು ತಟ್ಟೆಯಲ್ಲಿ ಹಾಕ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಪಕ್ಕದಲ್ಲಿ ತುಪ್ಪ ಇದೆ. ಒಬ್ಬಟ್ಟು ತುಪ್ಪ ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಸೊ ಹೇಗೆ ಅನ್ನಿಸ್ತು ಅಂತ ನಾನು ಒಬ್ಬಟ್ಟು ತಿನ್ನಬೇಕು, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಮತ್ತು ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿದೆ, ಸ್ವೀಟ್ ಕೂಡ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.